ವಿಶೇಷವಾಗಿ ಈ ಮಾವು ಮಾವು ಖರೀದಿ ಬಗ್ಗೆನೂ ಕೂಡ ಹಲವಾರು ಜನ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡೋದು, ಪೊಲೀಸರನ್ನು ಭೇಟಿ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಇದಕ್ಕೂ ಸರ್ಕಾರದ ಬೆಂಬಲ, ಯಾವುದೇ ಬೆಂಬಲ ಇಲ್ಲ. ಈ ಥರ ಹಿಂದೆಯಿಂದ ಹೇಗೆ ನಡೀತಾ ಇದೆ, ರೈತರ ಹಣ್ಣುಗಳೇನಿದೆ ಅದು ಖರೀದಿ ಯಾರೇ ಮಾಡ್ಬೋದು, ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಸಾರ್ವಜನಿಕರು ಕೂಡ ಇದೊಂದು ಸರ್ಕಾರದ ಏನೋ ನಿಲುವು ಅಂತ ಯಾರು ತಿಳ್ಕೊಬಾರ್ದು. ಸರ್ಕಾರ ಮೊದಲಿಂದ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ವ್ಯಾಪಾರ, ಅದೇ ರೀತಿ ವ್ಯಾಪಾರ ಆಗಬೇಕು. ನೆನ್ನೆ ನಾನು ಕೆತ್ತನೆ ಕೆಲಸದ್ದು ಬಗ್ಗೆನೂ ಕೇಳಿದೆ. ಯಾರೋ ಮುಸ್ಲಿಂ ಬಾಂಧವರು ಹಿಂದೂ ದೇವರುಗಳನ್ನು ಕೆತ್ತನೆ ಮಾಡ್ತಾ ಇದ್ದರೆ ಅದು ಗೌರವ, ಅದು ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕುವಂಥ ಪ್ರಯತ್ನವನ್ನು ಮಾಡಬಾರ್ದು. ಯಾರೇ ಭಕ್ತಿಯಿಂದ ಮಾಡೋ ಅಂಥ ಕೆಲಸ ಏನಿದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಈ ಥರದ ಘಟನೆಗಳಿಗೆ, ಈ ಥರದ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಏನು ವ್ಯವಸ್ಥೆಗಳು ಯಾರಿದ್ದಾರೋ ಅದಕ್ಕೂ ಇದಕ್ಕೂ ಬಿ ಜೆ ಪಿಗೂ ಯಾವುದೇ ರೀತಿಯಾದಂಥ ಸಂಬಂಧಗಳು ಇಲ್ಲ. ಇದನ್ನು ನಾನು ಸ್ಪಷ್ಟ ಪಡಿಸ್ತಾ ಇದ್ದೀನಿ. ಮೋಹನ್ ದಾಸ್ ಪೈ ಅವರು ಸರ್ ಈ